ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಸುದ್ದಿ 5 ಚಾನೆಲ್ ಗೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಗೆಳೆಯರೇ ನಮ್ಮ ಕೇಂದ್ರ ಸರ್ಕಾರದಿಂದ ರೈತ ಸಮುದಾಯಕ್ಕೆ ಮೂರು ಮುಖ್ಯವಾದ ಮಾಹಿತಿಗಳು ಬಂದಿದೆ ಫ್ರೆಂಡ್ಸ್ ನಿಮ್ಮ ಹತ್ತಿರನಾದರೂ ಬ್ಯಾಂಕ್ ಖಾತೆ ಇದ್ದರೆ ದಯವಿಟ್ಟು ಇದನ್ನ ಪೂರ್ತಿಯಾಗಿ ನೋಡಿ ಕೇಂದ್ರ ಸರ್ಕಾರದಿಂದ ಮತ್ತೆ ನೀವು ಹಣವನ್ನ ಪಡೆಕೋಬಹುದು ಇದೇ ರೀತಿ ರೈತರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಎರಡು ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದೆ ಗೆಳೆಯರೇ ಬನ್ನಿ ಇದನ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೇ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಮತ್ತು ರೈತ ಸಮುದಾಯಕ್ಕೆ ಹೊಸ ಹೊಸ ಯೋಜನೆಗಳನ್ನು ಈಗಾಗಲೇ ನೀಡುತ್ತಾ ಬಂದಿದ್ದಾರೆ ನೀವು ಕೂಡ ರೈತ ಸಮುದಾಯಕ್ಕೆ ಸೇರಿದವರಾಗಿದ್ದರೆ ಕಮೆಂಟ್ ಅಲ್ಲಿ ನಮಗೆ ಈಗಲೇ ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡಬಹುದು ಫ್ರೆಂಡ್ಸ್ ಗೆಳೆಯರಲ್ಲಿ ಮೊದಲನೆಯದಾಗಿ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಹೌದು ಗೆಳೆಯರೇ ಮೊದಲನೆಯದಾಗಿ ಚಿಕ್ಕ ರೈತರಿಗೆ ಅಂದ್ರೆ 3 ಎಕರೆ ಜಮೀನು ಹೊಂದಿರುವ ಸಣ್ಣ ರೈತರಿಗೆ ಉಚಿತವಾಗಿ ಉಳುಮೆಯನ್ನ ಮಾಡಿ ಕೊಡಲಾಗುವುದೆಂದು ರಘು ಆಚಾರ್ ಅಭಿಮಾನಿಗಳ ಒಂದು ಸಂಘ ಇವಾಗ ತಿಳಿಸಿದೆ ಹೌದು ಫ್ರೆಂಡ್ಸ್ ಇದೇ ಕುರಿತು ಮೊದಲನೆಯದಾಗಿ ಒಂದು ಚಿತ್ರದುರ್ಗ ಜಿಲ್ಲೆಯ ರೈತರಿಗೆ ಇದೊಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಅಲ್ಲಿನ ಅಧ್ಯಕ್ಷರಾದ ಶಿವರಾಜ್ ಅವರು ಇವಾಗ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ರಘು ಆಚಾರ್ ಅವರ ಬಳಿ ಇದೇ ಕುರಿತು ಮಾತನಾಡಿದ್ದಾರೆ ರೈತರಿಗೆ ಅನುಕೂಲವಾಗುವುದಾದರೆ ಎಲ್ಲ ರೀತಿಯ ಸಹಕಾರವನ್ನು ನೀಡುವುದಾಗಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಇದರಿಂದ ರೈತರ ನೋಂದಣಿ ಕಾರ್ಯಕ್ರಮ ಕೂಡ ಈಗಾಗಲೇ ಪ್ರಾರಂಭವಾಗಿದ್ದು 150 ಕ್ಕೂ ಹೆಚ್ಚಿನ ರೈತರು ತಮ್ಮ ಒಂದು ಹೆಸರನ್ನ ನೋಂದಣಿಯನ್ನ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಇದೆ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಗೆ ನೀವು ಕರೆ ಮಾಡುವ ಮೂಲಕ ನಿಮ್ಮ ಹೆಸರನ್ನ ನೋಂದಣಿ ಕೂಡ ಮಾಡ್ಕೋಬಹುದು ಇನ್ನು ಇದೇ ಕುರಿತು ಈಗಾಗಲೇ 20 ಟ್ರ್ಯಾಕ್ಟರ್ಗಳನ್ನು ಬಾಡಿಗೆ ಪಡೆಯಲಾಗಿದೆ ಉಳುಮೆಯ ಪೂರ್ಣ ಪ್ರಮಾಣದ ಖರ್ಚು ನಮ್ಮದೇ ಆಗಿದೆ ರೈತರಿಗೆ ಯಾವುದೇ ಒಂದು ಹೊರೆ ಆಗುವುದಿಲ್ಲ ಎಷ್ಟೇ ಜನ ರೈತರು ಬಂದರೂ ಸಹ ಉಳುಮೆಯನ್ನು ಮಾಡಿಸಿ ಕೊಡಲಾಗುವುದು ಆದರೆ ಭೂಮಿ 3 ಎಕರೆ ಒಳಗಡೆ ಇರಬೇಕೆಂದು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದೇ ಗುರುವಾರ ಈ ಒಂದು ಕಾರ್ಯಕ್ರಮಕ್ಕೆ ಎಂಕೆ ಹಟ್ಟಿಯಲ್ಲಿ ಬೆಳಗ್ಗೆ 10:30 ಕ್ಕೆ ರಘು ಆಚಾರ್ ಅವರು ಈಗಾಗಲೇ ಚಾಲನೆಯನ್ನು ಕೂಡ ನೀಡಿದ್ದಾರೆ ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಕೂಡ ಮಾಡಬಹುದು ಚಿತ್ರದುರ್ಗ ಜಿಲ್ಲೆಯ ರೈತರು ಗೆಳೆಯರೇ ಇದೇ ರೀತಿ ಬನ್ನಿ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಗೆಳೆಯರೇ ನಮ್ಮ ಕೇಂದ್ರ ಮತ್ತು ನಮ್ಮ ರಾಜ್ಯ ಸರ್ಕಾರಗಳು ಈಗಾಗಲೇ ರೈತರ ಖಾತೆಗೆ 10,000 ರೂಪಾಯಿಗಳನ್ನು ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ನೇರವಾಗಿ ಜಮೆಯನ್ನು ಕೂಡ ಮಾಡ್ತಾ ಇದೆ ನೀವು ಕೂಡ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ನೀವು 11ನೇ ಕಂತು ಪಡೆದುಕೊಂಡಿದ್ರೆ 11 ಅಂತ ನಿಮಗೆ ಕಮೆಂಟ್ ಕೂಡ ಮಾಡಬಹುದು ಗೆಳೆಯರೇ ಇದೇ ಕುರಿತು ನಮ್ಮ ಕೇಂದ್ರ ಸರ್ಕಾರದಿಂದ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ ಬಂದಿದೆ ಹೌದು ಫ್ರೆಂಡ್ಸ್ ಈಗಾಗಲೇ ಮೋದಿ ಸರ್ಕಾರ ಪಿಎಂ ಕಿಸಾನ್ ಸಮ್ಮಾನ್ 11ನೇ ಕಂತನ್ನ ರೈತರ ಖಾತೆಗೆ ಬಿಡುಗಡೆ ಮಾಡಿದೆ ಹೌದು ಫ್ರೆಂಡ್ಸ್ ಇದೇ ಕುರಿತು ಕೇವಲ ಅರ್ಹ ರೈತರಿಗೆ ಮಾತ್ರ ಈ ಒಂದು ಕಿಸಾನ್ ಸಮ್ಮಾನ ಹಣ ತಲುಪುತ್ತೆ ಎಂದು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ತನ್ನ ಒಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿತ್ತು ಇದೇ ಕುರಿತು ಎಲ್ಲ ರೈತರು ಪಿಎಂ ಕಿಸಾನ್ ಸಮ್ಮಾನ್ ವೆಬ್ಸೈಟ್ ನಲ್ಲಿ ಈ ಕೆವೈಸಿ ಅನ್ನು ಮಾಡಿಸುವ ರೈತರು ಮಾತ್ರ ಅರ್ಹರಾಗಿರ್ತಾರೆ ಎಂದು ಕೂಡ ತಿಳಿಸಿತ್ತು ನಮ್ಮ ಕೇಂದ್ರ ಸರ್ಕಾರ ಗೆಳೆಯರೇ ಇದೇ ಕುರಿತು 11ನೇ ಕಂತನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ನೀವು ಕೂಡ ಈ ಒಂದು ಕಂತನ್ನು ಈಗಾಗಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಪಡೆದುಕೊಂಡಿರ್ತೀರಾ ಕೇವಲ ನಿಮ್ಮ ಒಂದು ಬ್ಯಾಂಕ್ ನ ಪಾಸ್ಬುಕ್ ನ ನೀವು ಒಂದ್ಸಲ ಚೆಕ್ ಕೂಡ ಮಾಡಬಹುದು ಫ್ರೆಂಡ್ಸ್ ಗೆಳೆಯರಿಗಾಗಲೇ ನಮ್ಮ ರಾಜ್ಯ ಸರ್ಕಾರವು ಕೂಡ ಇದೇ ಒಂದು ರೈತರ ಖಾತೆಗೆ ಪಿಎಂ ಕಿಸಾನ್ ನ ರಾಜ್ಯದ ಕಂತನ್ನು ಕೂಡ ಬಿಡುಗಡೆ ಮಾಡಿ ರೈತರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ ಹೌದು ಫ್ರೆಂಡ್ಸ್ ಸಿಎಂ ಬೊಮ್ಮಾಯಿಯವರು ಎಲ್ಲ ರೈತರ ಖಾತೆಗೆ ಕರ್ನಾಟಕದ ಕಂತನ್ನ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಬಿಡುಗಡೆಯನ್ನ ಮಾಡಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂದ್ರೆ ಈ ಮೂಲಕ ಒಂದೇ ತಿಂಗಳಲ್ಲಿ ರೈತರು 4,000 ರೂಪಾಯಿಗಳನ್ನು ತಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ದಾರೆ ಗೆಳೆಯರಿವಾಗ ಇದೇ ಕುರಿತು ರೈತರಿಗೆ ಮತ್ತೊಂದು ನೆಮ್ಮದಿಯ ಸುದ್ದಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಹೌದು ಫ್ರೆಂಡ್ಸ್ ಈ ಕೆವೈಸಿಯ ಈ ಒಂದು ಕೊನೆಯ ದಿನಾಂಕವನ್ನು ಮತ್ತೆ ಇವಾಗ ಜುಲೈ 31 ರವರೆಗೆ ವಿಸ್ತರಣೆ ಮಾಡಿ ರೈತರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ನೀವು ಕೂಡ ಇದುವರೆಗೂ ನಿಮ್ಮ ಒಂದು ಈ ಕೆವೈಸಿ ಮಾಡಿಸಿಲ್ಲ ಅಂದ್ರೆ ನಿಮಗೆ ಒಂದು ಅಂತಿಮ ದಿನಾಂಕ ಮೇ 31 ರಿಂದ ಜುಲೈ 31 ಕ್ಕೆ ವಿಸ್ತರಣೆ ಮಾಡಿ ರೈತರಿಗೆ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಫ್ರೆಂಡ್ಸ್ ಇನ್ನು ನೀವು ಈ ಕೆವೈಸಿ ಅನ್ನು ಮಾಡಿಸಿ ಕಾದ ಮೇಲೂ ಕೂಡ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಈ ಒಂದು ಹೊಸ ನಂಬರ್ ಗಳಿಗೆ ನೀವು ಕರೆಯನ್ನ ಮಾಡಬಹುದು ಪಿಎಂ ಕಿಸಾನ್ ಟೋಲ್ ಫ್ರೀ ಸಂಖ್ಯೆ ಪಿಎಂ ಕಿಸಾನ್ ರೈತರಿಗೋಸ್ಕರ ಸಹಾಯವಾಣಿ ಸಂಖ್ಯೆ ಸ್ಥಿರ ದೂರವಾಣಿ ಸಂಖ್ಯೆಗಳು ಎಲ್ಲವನ್ನು ಕೂಡ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇನೆ ಹೌದು ಫ್ರೆಂಡ್ಸ್ ಮೊದಲನೇ ಬಾರಿಗೆ ಎಲ್ಲ ಒಂದು ರೈತರಿಗೆ ಈ ಒಂದು ನಂಬರ್ ಗಳು ನಮ್ಮ ಸುದ್ದಿಫೈ ಚಾನೆಲ್ ನ ಮೂಲಕ ನೀವು ಕೂಡ ನೋಡಬಹುದು ಒಂದು ವೇಳೆ ಏನಾದರೂ ನಿಮಗೆ ಯಾವುದೇ ಒಂದು ಹಣ ಬಂದಿಲ್ಲ ಅಂದ್ರೆ ಈ ಒಂದು ನಂಬರ್ ಗಳಿಗೆ ಕರೆ ಮಾಡಿ ನೀವು ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಗೆಳೆಯರೇ ಈ ಒಂದು 3 ಮುಖ್ಯವಾದ ಮಾಹಿತಿಗಳನ್ನ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡುವ ಕೆಲಸ ನಿಮ್ಮದು ಹೌದು ಫ್ರೆಂಡ್ಸ್ ನೀವು ಈಗಲೇ ಎಲ್ಲ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ ಮತ್ತು ಕನ್ನಡಕ್ಕೆ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್